ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಇಬ್ಬರ ಮಹಿಳೆಯರ ಪ್ರವೇಶವನ್ನು ಖಂಡಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ರಕ್ಷಣಾ ಸಮಿತಿ, ಅಯ್ಯಪ್ಪ ಸ್ವಾಮಿಯ ಭಕ್ತರು ಹಾಗೂ ಹಿಂದೂಪರ ಸಂಘಟನೆಗಳಿಂದ ದಾವಣಗೆರೆ ನಗರದ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ಜಯದೇವ ಸರ್ಕಲ್ನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ರಕ್ಷಣಾ ಸಮಿತಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಮತ್ತು ಹಿಂದೂಪರ ಸಂಘಟನೆಗಳಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರು ಪ್ರವೇಶವನ್ನು ಖಂಡಿಸಿ ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಮಹಿಳೆಯರು ದೇವಸ್ಥಾನವನ್ನು ಪ್ರವೇಶಿಸಿ ಅಪವಿತ್ರಗೊಳಿಸಿದ್ದಾರೆ. ಶತಶತಮಾನಗಳ ಇತಿಹಾಸ ಹಿಂದೂ ಸಂಪ್ರದಾಯವನ್ನು ಮುರಿದಿದ್ದಾರೆ. ಆದ್ದರಿಂದ ಎಲ್ಲ ಹಿಂದೂಗಳಿಗೆ ಧಕ್ಕೆ ಹಾಗೂ ಮನಸ್ಸಿಗೆ ತುಂಬಾ ನೋವಾಗಿದೆ. ಕೇರಳ ಸರ್ಕಾರ ಕಮ್ಯುನಿಸ್ಟ್ ಮತ್ತು ಕ್ರಿಶ್ಚಿಯನ್ ಸರ್ಕಾರವಾಗಿದೆ. ಈ ಕೃತ್ಯವನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಎಂದು ಹಿಂದೂ ಮುಖಂಡ ಶಂಕರ್ ನಾರಾಯಣ್ ತಿಳಿಸಿದರು. ಬೇಕಂತೇಳಿ ಪ್ರವೇಶ ಮಾಡಿ ಅದನ್ನು ನಮ್ಮ ಸ್ಥಾನನ ಅಪವಿತ್ರಗೊಳಿಸ್ಯಾರ. ಅಪವಿತ್ರಗೊಳಿಸಿ ಕಳೆದ ಶತಶತಮಾನಗಳಿಂದ ಕೂಡ ಏನು ಸಂಪ್ರದಾಯ ಇತ್ತು ಹಿಂದೂ ಸಂಪ್ರದಾಯ, ಅದನ್ನು ಮುರಿದಿದ್ದಾರೆ. ಇದರಿಂದ ಎಲ್ಲ ಹಿಂದೂ ಮತ್ತು ಯಾರು ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಧಕ್ಕೆ ಆಗಿದೆ, ಮನಸ್ಸು ತುಂಬ ನೋವಾಗಿದೆ. ಇದನ್ನು ಕೇರಳದ ಪಿಣರಾಯಿ ಸರ್ಕಾರ ಇದನ್ನು ಮಾಡಬಾರ್ದಿತ್ತು. ಪಿಣರಾಯಿ ಯಾರು ಪಕ್ಕ ಅವರು ಕಮ್ಯುನಿಸ್ಟು ಹೌದು ಮತ್ತು ಜೊತೆ ಕ್ರಿಶ್ಚಿಯನ್ನು ಕೂಡ ಹೌದು. ಈ ಕ್ರಿಶ್ಚಿಯನ್ಗೆ ಕರ್ಣ ಮಾಡಲಿಕ್ಕೋಸ್ಕರ ಈ ಒಂದು ಹಂಚಿಕೆನ ಮಾಡಿದ್ದಾರೆ. ಆದರೆ ಈ ಒಂದು ವಿರೋಧ ಏನಿದೆ ಇದನ್ನಿಷ್ಟಕ್ಕೆ ನಿಲ್ಲಲ್ಲ, ಇಡೀ ದೇಶಾದ್ಯಂತ ಉಗ್ರವಾದಂಥ ಪ್ರತಿಭಟನೆ ಆಗುತ್ತೆ. ಮತ್ತು ಕೇರಳದಲ್ಲಿ ಈಗಾಗಲೇ ಬಂದಿಗೆ ಕರೆ ಕೊಟ್ಟಾರೆ, ಅಲ್ಲಿ ಯಾವ ರೀತಿಯ ಅನಾಹುತ ಸಂಭವಿಸೋದು ಗೊತ್ತಿಲ್ಲ. ಇದನ್ನು ಹಿಂದೂಗಳಿಗೆ ಮಾಡಿರೋಂಥ ಅಪಮಾನ ಇದು. ಇಡೀ ದೇಶಾದ್ಯಂತ ಯಾರು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ಇದ್ದಾರೆ ಇವರು ಕುತಂತ್ರದಿಂದ ಇದೆಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಕುತಂತ್ರನ ನಾವು ಎಲ್ಲ ರೀತಿಯನ್ನು ತಡೆಯೋಕ್ಕೆ ಸಮರ್ಥ ಇದೆ ಹಿಂದೂ ಸಮಾಜ ಇವತ್ತೇ. ಮತ್ತು ಅಯ್ಯಪ್ಪ ಸ್ವಾಮಿಗಳು ಭಕ್ತರು ಕೂಡ ಅವರು ತಯಾರಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳೋದೇನಪ್ಪ ಅಂದರೆ ಆಗ್ರಹ ಮಾಡೋದು ಕೂಡಲೇ. ಇನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಮಾತನಾಡಿ, ಈ ಮಹಿಳೆಯರ ಪ್ರವೇಶದಿಂದಾಗಿ ಕೋಟ್ಯಾಂತರ ಅಯ್ಯಪ್ಪ ಮಾಲಾಧಾರಿಗೆ ಆಘಾತ ಉಂಟು ಮಾಡಿದೆ. ದಯವಿಟ್ಟು ಈ ತರಹ ಘಟನೆಗಳನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ರಾಷ್ಟ್ರವ್ಯಾಪ್ತಿ ಬಂದ್ ಮಾಡಿ ಪ್ರತಿಭಟಿಸುತ್ತೇವೆ ಎಂದರು. ಸುಮಾರು 5:30 ನಮ್ಮೆಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೆ ತಿಳಿತು. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಅಯ್ಯಪ್ಪ ಮಾಲಾಧಾರಿಗಳಿಗೆ ಭಾಳ ಆಘಾತ ಉಂಟು ಮಾಡಿದೆ. ದಯವಿಟ್ಟು ಈ ಥರ ವಾಮ ಮಾರ್ಗದಿಂದ ಬಂದು ದರ್ಶನ ಮಾಡೋ ಬದಲು ನೀವೆಲ್ಲ ಬಿಟ್ಟು ಬಿಡಬೇಕು. ಕೇರಳ ಸರ್ಕಾರವು ಇದನ್ನು ನಿಲ್ಲಿಸಬೇಕು, ಇಲ್ಲ ಅಂದರೆ ಇದೇ ಥರ ಮುಂದುವರೆದರೆ ರಾಷ್ಟ್ರವ್ಯಾಪಿ ಬಂದ್ ಮಾಡಿ ದೆಹಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಲು ನಾವೆಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ದೆಹಲಿ ಚಳವಳಿಯನ್ನು ಪ್ರಾರಂಭ ಮಾಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನೇನು ಬಹಳ ಇದು ಮಾಡಿದ್ದಾರೆ. ನಿನ್ನೆ ಈಗ ನೋಡ್ತಾ ಇದ್ದೀವಿ ನಮ್ಮ ಅಣ್ಣ ತಮ್ಮಂದಿರು ಕೇರಳದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅಲ್ಲಿ ಮಾಡ್ತಿರುವ ಕಮ್ಯುನಿಸ್ಟ್ ಸರ್ಕಾರ ಧೋರಣೆ ಭಾಳ ಕಂಡು